ನಮಸ್ಕಾರ ಈ 7 ನ್ಯೂಸ್ ಗೆ ನಿಮಗೆ ಸ್ವಾಗತ ನಾನು ವಿಶ್ವನಾಥ್ ಗಾಯಕ್ವಾಡ್ ಇಂದು ಬೀದರ್ ಉತ್ತರ ಕ್ಷೇತ್ರದ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಾಗಿ ಬೀದರ್ ನಗರದ ಗುಂಪ ರಸ್ತೆಯಲ್ಲಿರುವ ಇಲ್ಲಿ ಕಾರ್ಮಿಕರ ಒಂದು ಅಡ್ಡನೆ ಇದೆ ಇಲ್ಲಿ ಅವರ ಮುಂಬರುವ ವಿಧಾನಸಭಾ ಚುನಾವಣೆಯ ತನ್ನ ನೆಚ್ಚಿನ ನಾಯಕರನ್ನು ಯಾವ ಪಕ್ಷಕ್ಕೆ ಆರಿಸ್ತಾರೆ ಅನ್ನೋದು ಅವರು ಜನರ ಒಂದು ಅಭಿಪ್ರಾಯ ತಿಳಿಯೋಣ ಹಾಗೆ ಬೀದರ್ನಲ್ಲಿ ಯಾವ ತರ ಒಂದು ಡೆವಲಪ್ಮೆಂಟ್ ಆಗಿದೆ ಇನ್ನು ಯಾವ ತರ ಆಗಬೇಕಾಗಿದೆ ಎಂಬುದನ್ನು ಇಲ್ಲಿ कार्मिकर इधारे क्यों अभी क्या है थोड़े दिन में इलेक्शन चलने वाले हैं एमएलए इलेक्शन हो हाँ, आपका सहमत किनको होगा बोले हम वोट किसको भी डालने दे पन के हमारा कोई हेल्प करना हमारा कोई हेल्प नहीं करते वोट डाल लेता है और 10 किलो एक आदमी को 10 किलो राशन था अभी 5 किलो कर डाले अभी मेहनत कर रहे तो हमारे को खाना मिल रहा है नहीं तो भूखे मरना हमारा हम वोट डालो बोल के डालते बाद में कुछ भी नहीं करते ऐसा हो रहा है हमारे रोड नम गरी मंदी रोड दंदे हूड़ग अदालेटिव कुड़बेका रोड बड़ मंदी उड़ी 500 रूपये कूली कुड़ा अब 500 रूपये कूली नमगेन आगे सर पार्कोली ओदसलाते रूम भाड़ा कुड़ू ग्यास तुम्बस कांग्रेस बीजेपी कार्मिक जिला लेबर सर हाजिर कम अदा लेबर नमेल आर्सन रूपये वर्क आगे नम राशन पानी फ्री आगे ना वोट यारे मे नम यार चलो मतलब ऊट हाँ ना वोट अवरी इवरी ना ना कांग्रेस बीजेपी जे डी एस नमी ऐन लेबर दुकान मैं निरी आजू बाजू दुकान ओडस नमुन स्टेप कोई लेबर इले गवर्मेंट नमु जगह को ना जग मन लेबर नमद अड्ड इतना इले तनक सतत हद्द वर्ष कांग्रेस शासकर कार्यनिर्वहार तम बे काजी वह सर का रहीम खा साहब टोटल नम कार्मिक बारदा तो तम फिर तक हर हर हे ना कार्मिक लेबर डे हर हो नमु रेस्पास्क ना कार्मिक डे मे वर्ष वर्ष होगी लेबर डे मेव नमें तम हेसरेन साईनाथ नागेश इन केवे दिन उत्तर विधानसभा क्षेत्र चुनाव प्रारंभ आगे अदर तम मत यारी ನಮ್ಮ ಮತ ಬಿಜೆಪಿ ಹೇಗೆ ಸತತವಾಗಿ ಕಾಂಗ್ರೆಸ್ ಶಾಸಕರ ಬೀದರ್ ವತಿಯಿಂದ ಇದ್ದಾರೆ ಅವರು ಯಾವದರ ಡೆವಲಪ್ಮೆಂಟ್ ಮಾಡಿಲ್ಲ ಏನು ಮಾಡಿದ್ದಾರೆ ಹೇಳ್ರಿ ಏನು ಡೆವಲಪ್ಮೆಂಟ್ ಮಾಡಿಲ್ಲ ಯಾವ ತರ ಡೆವಲಪ್ಮೆಂಟ್ ಮಾಡಬೇಕಾಗಿದೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಯಾವ ತರ ಅಂತಂದ್ರೆ ರೋಡ್ ಸರಿಯಾಗಿಲ್ಲ ಆಯ್ತು ಈಗ ಆಲ್ರೆಡಿ ಬೀದರ್ನಲ್ಲಿ ಅಲ್ಲ ಆ ಕಡೆ ಈ ಕಡೆ ಎಲ್ಲ ರಸ್ತೆ ಮಾಡ್ತಾ ಇದ್ದಾರಲ್ಲ ಇದು ಇದು ಚುನಾವಣೆ ಎಲೆಕ್ಷನ್ ಬರ್ತಾ ಇದೆ ಅಂತಂದ್ರೆ ಮಾಡ್ತಾ ಇದ್ದಾರೆ ಅಂದ್ರೆ ಇನ್ನು ಅಭಿವೃದ್ಧಿ ಯಾವ ತರ ಆಗಬೇಕು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇನ್ನ ಬಹಳ ಡೆವಲಪ್ಮೆಂಟ್ ಆಗಬೇಕು ಅಂದ್ರೆ ಯಾವ ತರ ಆಗಬೇಕು ಟ್ರಾಫಿಕ್ ಜಾಸ್ತಿ ಇದೆ ಸರಿಯಾಗಿ ಏನು ಇಲ್ಲ ಇನ್ನ ರೋಡ್ ಅಂತ ಮಾಡಾತರ ಆದ್ರೆ ಏನದ ಎಲ್ಲ ಸರಿಯಾಗಿಲ್ಲ ಸುಮ್ಮನೆ ಥೂಕ್ ಪಾಲಿಸ್ ರೋಡ್ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಎಲ್ಲ ವಾಟರ್ ಸಪ್ಲೈ ಡ್ಯಾಮೇಜ್ ಆಯ್ತು ಸಮಸ್ಯೆಗಳು ಗರಿಬರದು ಸಮಸ್ಯೆಗಳು ಬಹಳ ಅವ ಹಳ್ಳಿ ಕಡೆಯಿಂದ ಬಂದ ಕಸಿ ಇಲ್ಲಿ ರೋಡಿನ ಮ್ಯಾಗ ಕೆಲಸ ಸರಿಯಾಗ ಒದ್ದಾಡ್ಲತ್ತಾರ ನೀ ಯಾವತ್ತಾದರೂ ಹೋಗಿ ಬೀದರ್ ಶಾಸಕರಿಗೆ ಭೇಟಿ ಆಗಿದ್ರೆ ನಿಮ್ಮ ತಮ್ಮ ಸಮಸ್ಯೆಗಳ ಬಗ್ಗೆ ನಾವು ಯಾರನ್ನೂ ಭೇಟಿ ಆಗಲ್ಲ ರೀ ನಾವು ಶಾಪ್ನಲ್ಲಿ ಕೆಲಸ ಮಾಡೋರು ಇಲ್ಲಿ ಹಿಂಗೆ ನಾವು ಓಡಾಡಲಕ ಆಗಲ್ಲ ನಾವಂತೂ ಅಲ್ಲಿ ಇಲ್ಲಿ ಎಲ್ಲ ಓಡಾಡ್ತೇವೆ ವಿಧಾನಸೌಧ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದೇವೆ ಬರೀ ಯಾರನ್ನೂ ಸಹಾಯ ಇದು ಮಾಡಲ್ಲ ಏನಿಲ್ಲ ಅದು ನಾವು ಕೆಲಸ ಮಾಡಿ ಬದುಕೋರು ನಮಗೆ ಹೊಟ್ಟೆಪಾಡಾಗಿ ಇದು ಮಾಡಬೇಕಾಯ್ತದ ನಾವು ಓಡಾಡಲಿಕ್ಕೆ ಜಾಸ್ತಿ ಏನು ಆಗಲ್ಲ ಕೇಳಿದೆವು ಬಿಟ್ಟೆವು ಅಷ್ಟೇ ಅಂದ್ರೆ ಈ ಸರ ತಮ್ಮ ಬೆಂಬಲ ಯಾರಿಗೆ ಮತದಾನ ಮಾಡ್ತೀರಿ ನಾವು ಬಿಜೆಪಿಗೆ ಮಾಡ್ತೇವೆ ರೀ ಮೋದಿಯವರು ಸ್ವಲ್ಪ ಸರಿಯಾಗಿ ಮಾಡ್ಯಾರ ದೇಶ ಕಡಿದು ಯಾಕೆ ಮೋದಿಯವರಿಗೆ ಈಗ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಹಾಗೆ ಗ್ಯಾಸ್ ಸಿಲಿಂಡರ್ ರೇಟ್ ಜಾಸ್ತಿ ಅದರ ಬಗ್ಗೆ ಏನು ಹೇಳ್ತಾ ಇರ್ತೀರಿ ನೀವು ಅದು ಜಾಸ್ತಿ ಆಗ್ಯದ ಅಂದ್ರೆ ಸ್ಯಾಲರಿನೂ ಜಾಸ್ತಿ ಆಗ್ಯದ ಆಯ್ತು ಬಿಸ್ನೆಸ್ ರೇಟ್ನೂ ಅದನ್ನು ಇನ್ಕಮ್ ಆಗ್ಯದ ಎಲ್ಲ ಜಾಸ್ತಿ ಆಗ್ಯದ ಅದು ಅದರ ತಕ್ಕನೇ ಪೆಟ್ರೋಲ್ ರೇಟು ಡೀಸೆಲ್ ರೇಟು ಸಿಲಿಂಡರ್ ರೇಟು ಎಲ್ಲನೂ ಜಾಸ್ತಿ ಆಯ್ತದ ಸ್ಯಾಲ್ರಿನೂ ಜಾಸ್ತಿ ಆಗ್ಯದ ಅದ್ರ ಬಗ್ಗೆನೇ ಅದೇನು ಹಾಂಗೇನಿಲ್ಲ ಅಂದ್ರೆ ದೇಶ ಬಗ್ಗೆ ಕಾಳಜಿ ಮಾಡ್ರ ಅಂದ್ರೆ ಅವಾಗ ಬಿಜೆಪಿ ಮೋದಿಯವರು ಅದನ್ನ ಜಮ್ಮು ಕಾಶ್ಮೀರನಲ್ಲಿ ಸರಾಗ ಮಾಡಿದವ್ರ ಅವರು
ದೇಶದ ಬಗ್ಗೆ ವಿಚಾರ ಕರಪ್ಷನ್ ಅಷ್ಟೆಲ್ಲ ದೇಶದ ಬಗ್ಗೆ ವಿಚಾರ ಮಾಡಿ ಮಾಡ್ಯಾರಲ್ಲ ಅವರು ಮೋದಿ ಅವರು ಬಿ ಜೆ ಪಿ ಏನು ಬೆಂಬಲ ಕೊಡೋದು. ಹೆಸರು ರಾಜ್ಕುಮಾರ್ ಹಳ್ಳಿ. ಸರ್ ಇವಾಗ ಇನ್ನೂ ಕೆಲವೇ ದಿನಗಳಲ್ಲಿ ಉತ್ತರ ವಿಧಾನಸಭಾ ಚುನಾವಣಾ ಏನು ನಡೀತದೆ ಅದರ ಬಗ್ಗೆ ತಮ್ಮ ಬೆಂಬಲ ಯಾರಿಗಿರುತ್ತೆ ಸರ್? ನಮ್ಮ ಬೆಂಬಲ ಕ್ಲಿಯರ್ ಆಗಿದೆ ಭಾರತೀಯ ಜನತಾ ಪಕ್ಷದ ಕಡೆ ಇರುತ್ತೆ ಅಭ್ಯರ್ಥಿ ಬಗ್ಗೆ. ಇವಾಗ ಸರ್ ಏನು ಸತತ ಬೀದರ್ನಲ್ಲಿ ಶಾಸಕ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹತ್ತು ಹದಿನೈದು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಅವರು ಯಾವ ಥರ ಡೆವಲಪ್ ಮಾಡಿಲ್ಲ ಸರ್, ಯಾವ ಥರ ಮಾಡಿದ್ದಾರೆ, ಇನ್ನೂ ಏನು ಮಾಡಬೇಕಾಗಿದೆ? ಮಾಡಬೇಕಾಗಿದ್ದಂತೂ ಭಾಳಷ್ಟಿದೆ, ಮಾಡಿದ್ದಾರೆ ಅನ್ನೋಂಥದ್ದು ಅಂತೇನು ಕಾಣಬರ್ತಾ ಇಲ್ಲ. ಯಾವೇ ಶಾಸಕರದ ಕೆಲಸ ಮಾಡಿದ್ದು ಕಾಣಬರ್ತಕ್ಕಂಥ ಜನರಿಗೆ ಮನವರಿಕೆ ಆಗ್ತಕ್ಕಂಥದ್ದು ವ್ಯತ್ಯಾಸ ಏನಿಲ್ಲ. ಸರ್ಕಾರ ಯಾವುದಿದ್ದರೂ ಜನ ಅಲ್ಲೇ ಇದ್ದಾರೆ, ಸರ್ಕಾರ ಅವ್ರು ಏನು ಮಾಡ್ತಾಯಿದ್ದಾರೆ ಅವ್ರು ಮಾಡ್ತಾಯಿದ್ದಾರೆ, ಮತ್ತು ಒಂದು ದುಡ್ಡಿನ ವ್ಯವಹಾರ ಆಗ್ತಾಯಿದೆ, ಅವರೊತ್ತಿಗೆ ದುಡ್ಡು ಮಾಡ್ಕೊಳಕ್ಕೆ ಬರ್ತಾಯಿದ್ದಾರೆ, ಜನರು ದುಡ್ಡು ತೊಗೊಂಡೋಟ ಆಗ್ತಾಯಿದ್ದಾರೆ, ಇವರು ದುಡ್ಡು ಮಾಡ್ಕೋತಿದ್ದಾರೆ, ಅದು ಬಿಟ್ಟು ಅಭಿವೃದ್ಧಿ ಕೆಲಸವನ್ನು ಜೀರೋ ಮಟ್ಟದಲ್ಲಿದೆ ಅಂತ ಹೇಳ್ಬೋದು ಅಷ್ಟೆ. ಅಂದರೆ ತಮ್ಮ ಸಹಮತ ಮುಂಬರುವ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಸರ್ ಜನತಾ ಪಕ್ಷ ಒಳ್ಳೆ ಕೆಲಸ ಮಾಡೋಕ್ಕೂ ಇದು ಕೂಡ ಒಳ್ಳೆ ಕೆಲಸ ಮಾಡಿದೆ ಅಂತ ಅನ್ನಂಗಿಲ್ಲ, ಬಟ್ ಆಸೆ ಇದೆ ಇನ್ನಿತರ ಪಕ್ಷಕ್ಕಿಂತ ಭಾರತೀಯ ಜನತಾ ಪಕ್ಷ ಪಾರ್ಟಿ ಕೆಲಸ ಮಾಡುತ್ತೆ. ಸ್ವಲ್ಪ ಜನ ಹೇಳದಿದೆ, ಜನತಾ ಪಕ್ಷ ಏನು ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಪೆಟ್ರೋಲ್ ದರ ಹಾಗೂ ಗ್ಯಾಸ್ ಸಿಲಿಂಡರ್ ದರ ಜಾಸ್ತಿ ಆಗಿದೆ ಅಂತ ಹೇಳೋದಿದೆ ಸರ್, ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಕೆಲಸ ಮಾಡುವಾಗ ನಮ್ಮ ದುಡಿಮೆ ಬೆಲೆಯೂ ಹೆಚ್ಚಾಗುತ್ತೆ, ನಮ್ಮ ಎಂಪ್ಲಾಯಿ ಗೌರ್ಮೆಂಟ್ ಎಂಪ್ಲಾಯಿ ಇದ್ದವನ ಸ್ಯಾಲ್ರಿನೂ ಹೆಚ್ಚಾಗುತ್ತೆ, ಕೂಲಿ ಕಾರ್ಮಿಕನೂ ಕೂಲಿನೂ ಹೆಚ್ಚಾಗುತ್ತೆ, ಅದಾದ ಪೆಟ್ರೋಲ್ ಹೆಚ್ಚಾಗುತ್ತೆ, ತರಕಾರಿ ಹೆಚ್ಚಾಗುತ್ತೆ, ಅನಾಜು ಹೆಚ್ಚಾಗುತ್ತೆ. ಈಗ ಭಾಳ ಜನ ತರಕಾರಿ ಬೆಲೆ ಹೆಚ್ಚಾಗಿತ್ತು, ಉಳ್ಳಾಗಡ್ಡಿ ಬೆಲೆ ಹೆಚ್ಚಿತ್ತು, ಉಳ್ಳಾಗಡ್ಡಿ ಬೆಲೆ ಹೆಚ್ಚಾಗದ, ತರಕಾರಿ ಬೆಲೆ ಹೆಚ್ಚಾಗದ, ಧಾನ್ಯ ಬೆಲೆ ಹೆಚ್ಚಾಗದ, ಅಲ್ಟಿಮೇಟ್ಲಿ ಸಿಗೋದು ಲಾಭ ಯಾರಿಗೆ? ರೈತರಿಗಿಲ್ಲ, ಮತ್ತು ರೈತರು ಯಾವ ಹೇಳೋದು? ಪೆಟ್ರೋಲ್ ಅಂತ ಇದೆ, ಪೆಟ್ರೋಲ್ ಸಮಸ್ಯೆ ಇದೆ, ಇಲ್ಲ ನಮ್ಮ ಕಂಪ್ಯೂಟರ್ದ ಓವರಾಲ್ ಅಂತಾರಾಷ್ಟ್ರೀಯ ಮಟ್ಟದ ನೋಡೋದಿನ ಭಾರತ ಒಳ್ಳೆ ಮಟ್ಟದಲ್ಲಿದೆ ಅಂತ ನನ್ನ ಅಭಿಪ್ರಾಯ ಇದೆ. ಅವರಿಗೆ ಪೆಟ್ರೋಲ್ 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 ಜೀವನದ ಆಧಾರ ಇಲ್ಲ. ಓಕೆ, ರೈತರ ಬಗ್ಗೆ ನಾವು ಹೆಚ್ಚು ವಿಚಾರ ಮಾಡಬೇಕು. ಪೆಟ್ರೋಲ್ ಇಸ್ ನಾಟ್ ಎ ಮ್ಯಾಟರ್. ಸಾಹೇಬ್ ಜೊ ಪಬ್ಲಿಕ್ ಸೇವಾ ಕರ್ನ ಚಾತೆ ಲೇಬರ್ಗೆ ಫಾಯ್ದಾ ದೇತೆ ಹಮ್ಕೋ ಜಿತಾನಾ ಚಾಹೆಂಗೆ. ಅಭಿ ಆಪ್ ಕಿತ್ನೆ ಸಾಲೋ ಸೇ ಲೇಡರ್ ಲೇಬರ್ ಆಡರ್ ಕೆ ಪಾಸ್ ಆತೆ ಹೈ ಕಾಮ? ಮೈ 4 ಸಾಲ್ ಸೇ ಯೇ ಸುವಿಧಾ ಕರ್ ರಹಾ ಹೂಂ. ಡೇಲಿ ಆಪ್ಕೋ ಕುಚ್ ಕಾಮ್ ರೋಜ್ಗಾರಿ ಮಿಲ್ತಾ ಹೈ ಯಹಾಂ ಪರ್? ರೋಜ್ಗಾರಿ ಡೇಲಿ ನಹೀ ಮಿಲ್ತಾ ಸರ್, ಕಭಿ ಕಭಿ ಮಿಲ್ ರಹಾ ಹೈ, ಕಭಿ ಕಭಿ ಆಟಾ ನಹೀ ಮಿಲ್ತಾ. ವಾಪಸ್ ಆ ರಹೇ ಹೈ ತೋ ಕೈಸಾ ಅಪ್ನಾ ಜೀವನ ಚಲಾ ರಹೇ ಹೈ? ಜೀವನ ಬಹುತ್ ದುಖಿತ ಚಲಾ ರಹೇ ಹೈ ಸರ್, ಇಸ್ಮೇ ಸಂಕಟ ಬಹುತ್ ಹೋ ರಹಾ ಹೈ. ಆಪ್ಕಾ ಲೇಬರ್ ಕಾರ್ಡ್ ಹೈ ಆಪ್ಕೆ ಪಾಸ್? ಲೇಬರ್ ಕಾರ್ಡ್. ಲೇಬರ್ ಕಾರ್ಡ್ ಕೆ ಸುವಿಧಾ ಆಪ್ ಕ್ಯಾ ಕ್ಯಾ ಲಿಯೇ ಹೈ? ಉಸ್ಕಾ ಅಭಿ ತಕ್ ಕುಚ್ ಭೀ ಸುವಿಧಾ ಮುಜೆ ನಹೀ ಮಿಲಾ. ಆಸಾ ಕಭಿ ಜಾ ಕೇ ಹಮಾರೇ ಬೀದರ್ ಶಾಸಕೋ ಕೋ ಪೂಛೆ ಆಪ್ಕೆ ಬಾರೇ ಮೇ ಕುಚ್ ತಕ್ಲೀಫ್ ಹೋ ರಹೇ ಬೋಲೇ? ಹಮ್ ಕಿಸಿ ಕೋ ಜಾ ಕೇ ನಹೀ ಪೂಛೆ ಸರ್, ಸುಬಾಹ ಮೇ ಆತೆ ಕಾಮ್ ದೇಖ್ತೆ, ಶಾಮ್ ಮೇ ಜಾನೆ ಕೆ ಬಾದ್ घर में अपना काम में व्यतीत रहते हैं। तो अभी बीदर में डेवलपमेंट के बारे में कुछ बताइए। डेवलपमेंट तो एमएलए साहब ने किया, फिर आगे के एमएलए के उसका ज्यादा करेंगे, उसका भी अलग बात रहेगा। अभी तो अच्छा है। आपका नाम? मेरा नाम इब्राहिम, मैलोर में रहता हूँ। अभी थोड़े ही दिन में जो एमएलए इलेक्शन चालू होने वाले हैं, तो आपका सहमत किन को होगा? देखो जो अच्छा करता है उसको डालने वाली है पब्लिक, पूरा पब्लिक को पूरा मालूम है किसको डालना है किसको नहीं, सबको क्या है जो काम ज्यादा करा है उसको डालती है। अभी बीदर में डेवलपमेंट अभी क्या हो गया और क्या नहीं होने वाला है? अभी ये इलेक्शन के काम सामने सब करा रहे हैं करके, क्या है मेरे को डालना बोल के ऐसा करा रहे, वो मतलब नहीं है। वो पहले से जो आया वो चाहता हो ऐसा आया, और क्या है लेबर की बहुत परेशानी है। लेबर क्या 500 रुपये मजदूरी हो गई है, लेबर की मजदूरी है तो 700-800 रुपये मजदूरी कर दे रहा, क्या है 500 रुपये लिख गए तो 500 रुपये काम पे जा रहे होते 200 रुपये खर्चा हो जा रहे। अभी जो आयुष्मान भारत कार्ड है, लेबर कार्ड है, लेबर कार्ड से कुछ आपको बेनिफिट? लेबर कार्ड ये लेबर कार्ड ले रहे लोग, आप पूरा पैसे दे के बनाओ, पूरे फ्री में बना के देना लेबर वालों को। लेबर कार्ड से कुछ बेनिफिट होगा क्या यहाँ पर किसी की? कुछ भी ना हुआ, अकाउंट में पैसे डाल दूँ बोले वो डाल दूँ बोले 1 रुपया नहीं आया, उल्टा पैसे दे के डाल के बना रही, फ्री बना के देना लेबर कार्ड। तो आपका कहना क्या है कि जो अगर हमारे प्रॉब्लम को सॉल्व करेगा हम उनको ही डालेंगे? जो हमारे प्रॉब्लम को सॉल्व करेगा उनको ही डालेंगे वोट, और पब्लिक को मालूम है किसको डालना किसको नहीं, वो हिसाब से डाल देती है पब्लिक। यहाँ के जो आवाम अभी जो काम करे जो नहीं करे, लेकिन हम आगे हमारे जो भी काम करेगा हमारे लेबर के वास्ते जो भी कोई जिता के लाएंगे बोलकर यहाँ पर लेबर अड्डे। हेसरे सर वीरेश। ಇವಾಗ ಏನು ಮುಂದೆ ಉತ್ತರ ವಿಧಾನಸಭಾ ಕ್ಷೇತ್ರ ಚುನಾವಣೆ ಪ್ರಾರಂಭ ಆಗಲಿದೆ, ಅದರ ಬಗ್ಗೆ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಇರುತ್ತೆ? ಕಾಂಗ್ರೆಸ್ ಸರ್. ಕಾಂಗ್ರೆಸ್ ನಿಮಗೆ ಇಲ್ಲಿ ತನಕ ಏನು ಬೀದರ್ ಒಂದು ಸತತ ಒಂದು 15 ವರ್ಷದಿಂದ ಏನು ಎಮ್ ಎಲ್ ಎ ಶಾಸಕರು ಕೈಯಲ್ಲಿದೆ, ಡೆವಲಪ್ಮೆಂಟ್ ಅಭಿವೃದ್ಧಿ ಯಾವ ಥರ ಆಗಿದೆ, ಇನ್ನೂ ಯಾವ ಥರ ಆಗಬೇಕಾಗಿದೆ? ಸರ್ ಬಿ ಜೆ ಪಿ ಬಂದ ಡೆವಲಪ್ ಏನು ಭೀ ಆಗಿಲ್ಲ ರೀ,
ಅಂದ್ರೆ ಸುಮ್ಮ ನಾರ್ಮಲ್ ಆಗಿ ಇಟ್ಟಾರೆ ಕಾಂಗ್ರೆಸ್ ಇದ್ದಾಗ ಡಬಲ್ ಲೋಡ್ ಚಂದ ಇತ್ತು ಸರ್ ಇವಾಗ ಆಯಿಲ್ ಬಗ್ಗೆ ಎಲ್ಲ ಹೆಚ್ಚಿಗೆ ಇದೆ ರೇಟ್ ಅದೇ ಬಿಜೆಪಿ ಸರ್ಕಾರ ಇದ್ದ ಮೇಲೆ ಒಂದು ಪೆಟ್ರೋಲ್ ಬೆಲೆ ಹಾಗೂ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ ಇವಾಗ ಮತ್ತೆ ಯಾವ ಸರ್ಕಾರ ತರಬೇಕು ಅಂತ ಅನ್ಕೊಂಡಿದ್ದೀರಿ ಕಾಂಗ್ರೆಸ್ ತರಬೇಕಂತೆ ಸರ್ ನಿಮ್ಮ ಹೆಸರು ಅಣ್ಣಪ್ಪ ಕುಂಬರೊಳಗೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ ತಮ್ಮ ಬೆಂಬಲ ಯಾರಿಗಿರುತ್ತೆ ಯಾವ್ದು ಬರಲಿ ಸರ್ ಅದು ಎಂಬುದಿಲ್ಲ ಯಾವ್ದೇ ಬರಲ್ಲ ಮತಕ್ಕಾದ್ರೆ ಇಲ್ಲ ಜನ ನೋಡ್ಬಿಟ್ಟು ಆಗ್ತಿರಲ್ಲ ಯಾವ ಮತಕ್ಕೆ ತಮ್ಮದು ಯಾವ್ದೇ ಬರಲ್ಲ ನಮಗೆ ಜನ ಬಿಟ್ಟಿದ್ದಿಲ್ಲ ನಮಗೆ ಓಟ್ ಹಾಕೋದು ಮುಖ್ಯ ಯಾವ ಪಕ್ಷಕ್ಕೆ ತಮ್ಮದು ಯಾವ ಪಕ್ಷಕ್ಕೆ ಬರಲ್ಲ ನಮ್ಗೆ ಏನು ಮುಖ್ಯ ಇಲ್ಲ ನಮಗೆ ಲೇಬರ್ ಕಾರ್ಡ್ ಮಾಡಿಕೊಡ್ಬೇಕು ನಮಗೂ ಇದು ಬಳಸ್ಬೇಕು ಇದು ಮಜೂರಿ ನೀವು ಏನೋ ಲೇಬರ್ ಕಾರ್ಡ್ ಮಾಡಿಸ್ಕೊಂಡಿಲ್ಲ ಸರ್ ಎಷ್ಟು ವರ್ಷ ಆಯ್ತು ನೀವು ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದೀರಿ 4 ವರ್ಷ ಆಗಲ್ಲ ಮತ್ತೆ ಇಲ್ಲಿ ತನಕ ಯಾಕೆ ಸುಮ್ಮನೆ ಕುಂತೀರಿ ಮಾಡಿಸ್ಕೊಡ್ತಾ ಮಾಡ್ಕೊಂಡೇ ಹೊಂಟಾರೆ ಸರ್ ಯಾರು ಭೀ ಮಾಡಿರೋ